ಚುನಾವಣೆ ನಿಲ್ಲಲ್ಲ, ಬಹುಪಾಲು ನಾನು ಚುನಾವಣೆ ನಿಲ್ಲೋ ಪ್ರಶ್ನೆ ಇಲ್ಲ. ಸಾಕಷ್ಟು ಚರ್ಚೆಗಳು ಗೊಂದಲ ಉಂಟಾಗಿದೆ. ವಿಜಯೇಂದ್ರ ಅವ್ರನ್ನ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ನಿಲ್ಲಿಸಬೇಕು ಅಂತೇಳಿ ಅನೇಕ ರೀತಿಯ ಒತ್ತಡಗಳು ಪ್ರತಿನಿತ್ಯ ನಮಗೆ ಬರ್ತಾ ಇದೆ, ಅವ್ರಿಗೆ ಒತ್ತಡ ಬರ್ತಾ ಇದೆ. ಹೀಗಾಗಿ ಮೊನ್ನೆ ಶಿಕಾರಿಪುರದಲ್ಲಿರುವಂತಹ ನಮ್ಮ ಕಾರ್ಯಕರ್ತರು ಬಹುಪಾಲು ನಾನು ಚುನಾವಣೆ ನಿಲ್ಲೋ ಪ್ರಶ್ನೆ ಇಲ್ಲ. ರಾಜ್ಯದಲ್ಲಿ ಪಕ್ಷವನ್ನು ಅಧಿಕಾರ ಪ್ರವಾಸ ಮಾಡೋದು ಮಾತ್ರ ನಮ್ಮ ಕಾರ್ಯಕ್ರಮ ಹೊರತು ನಾನು ಚುನಾವಣೆಗೆ ನಿಲ್ಲಲ್ಲ. ನಾನು ನಿಲ್ಲದೆ ಇದ್ರೆ ವಿಜಯೇಂದ್ರ ನಿಲ್ಲಿಸೋದಕ್ಕೆ ಹೇಳ್ತೀನಪ್ಪ ಅಂತ ನಾನು ಹೇಳಿದ್ದೆ. ಆದರೆ ಅಂತಿಮವಾಗಿ ಈ ಬಗ್ಗೆ ತೀರ್ಮಾನ ತಗೊಳ್ಬೇಕಾಗಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಜಿಯವರು, ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರು, ಅಮಿತ್ ಶಾ ಅವರು, ಅವ್ರನ್ನೇನು ತೀರ್ಮಾನ ತಗೊಳ್ಬೇಕು. ಅದರಿಂದ ತೀರ್ಮಾನ ಹೊರತು ನಂದಲ್ಲ, ನಂದು ಕೇವಲ ಸಲಹೆ ಮಾತ್ರ. ಆದ್ದರಿಂದ ನಮ್ಮ ಕಾರ್ಯಕರ್ತರಾಗಲಿ ಮುಖಂಡರುಗಳಾಗಲಿ ಬೇರೆ ಯಾರಲ್ಲಾಗಲೂ ಸಹ ಗೊಂದಲ ಉಂಟಾಗುವಂಥ ಅಗತ್ಯ ಇಲ್ಲ. ನಿನ್ನೆ ದಿವಸ ಒತ್ತಡ ಬಂದದರಿಂದ ಎಲ್ಲರೂ ಸಹ ನಾನು ನಿಲ್ಲಬೇಕು ಶಿಕಾರಿಪುರದಲ್ಲಿ ಅಂದ್ರಿಂದ ನಾನು ನಿಲ್ಲೋದಿಲ್ಲಪ್ಪ ಅಂತ ಹೇಳಿದಾಗ ವಿಜಯೇಂದ್ರ ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡಿದ್ರು, ಆಯ್ತಪ್ಪ ಅಂತ ಹೇಳಿದ್ದೇನೆ. ಹೊರತು ಅಂತಿಮ ತೀರ್ಮಾನ ತಗೊಳ್ಳುವಂಥದ್ದು ಈಗಾಗಲೇ ನಾನು ಹೇಳುವಂತೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.